ಪಂಜ ಕುಟುಂಬವು ಜಗತ್ತನ್ನು ರಸ್ತೆಗೆ ಇಳಿಸುತ್ತದೆ ಅನೇಕರಿಂದ ಸಹಾಯ ಮನೆಗೆ ಮರಳುವ ಹಂಬಲ ಮೂಲತಃ ಪಂಜಾಬ್ನಿಂದ ಆದರೆ ಈಗ ವ್ಯಾಪಾರಕ್ಕಾಗಿ ಧಾರವಾಡಕ್ಕೆ ಬಂದ ಕುಟುಂಬ ಇಲ್ಲಿ ಸಿಲುಕಿಕೊಂಡಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಐಬಿಪಿ ಪೆಟ್ರೋಲ್ ಪಂಪ್ ಬಳಿ ಜಗತ್ತು ತೆರೆದುಕೊಂಡಿದೆ 3 ತಿಂಗಳ ಹಿಂದೆ ಕುಟುಂಬ ಸದಸ್ಯರೆಲ್ಲರೂ ಪಂಜಾಬ್ನಿಂದ ಧಾರವಾಡದಲ್ಲಿ ವ್ಯಾಪಾರ ಮಾಡಲು ಬಂದಿದ್ದರು ಲಾಕ್ಡೌನ್ ವ್ಯವಹಾರವನ್ನು ಸ್ಥಗಿತಗೊಳಿಸಿತು ಇಂದು ನಾಳೆ ಎಂದು 3 ತಿಂಗಳು ಕಳೆದರು ವ್ಯವಹಾರವು ಮುಚ್ಚಲ್ಪಟ್ಟಾಗ ಆರ್ಥಿಕತೆಗೆ ಆಹಾರವನ್ನು ನೀಡಬೇಕೆ ಎಂಬ ಪ್ರಶ್ನೆ ಉದ್ಭವಿಸಿತು ಆದ್ದರಿಂದ ಅವರು ಪಂಜಾಬ್ ಹೋಗಲು ನಿರ್ಧರಿಸಿದರು ಅವರು ಧಾರವಾಡವನ್ನು ಕಲ್ನಡಿಗೆಯಲ್ಲಿ ಬಿಟ್ಟರು ಅನೇಕ ಜನರು ದಾರಿಯುದ್ದಕ್ಕೂ ಸಹಾಯ ಮಾಡಿದರು ಕೊಗ್ನೋಲಿಯ ಗಡಿ ಚೆಕ್ಪೋಸ್ಟ್ ತಲುಪಿದಾಗ ಅವನಿಗೆ ಪಾಸ್ ಇಲ್ಲದ ಕಾರಣ ಮಹಾರಾಷ್ಟ್ರಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿಸಲಾಯಿತು ಜಗತ್ತು 4 ದಿನಗಳಿಂದ ಈ ಸ್ಥಳದಲ್ಲಿದೆ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಜೀವನದ ಅಗತ್ಯತೆಗಳೊಂದಿಗೆ ಹೊಟ್ಟೆಯನ್ನು ತುಂಬುತ್ತಿದ್ದಾರೆ ಕುಟುಂಬದ ಕೆಲವು ಸದಸ್ಯರು ದೆಹಲಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತು ಅವರ ಮಕ್ಕಳು ಸಹ ಇಲ್ಲಿದ್ದಾರೆ ಮಹಾರಾಷ್ಟ್ರದ ಅಧಿಕಾರಿಗಳು ಕೊಲ್ಹಾಪುರವನ್ನು 2 ಬಾರಿ ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ದರು ಆದರೆ ಆಗಲೇ ಹೊರಟಿದ್ದರಿಂದ ರೈಲು ಹೊರಡಲು ಸಾಧ್ಯವಾಗಲಿಲ್ಲ ಶೀಘ್ರದಲ್ಲೇ ಹಳ್ಳಿಗೆ ತೆರಳುವ ಭರವಸೆಯಿಂದ ಪಂಜಾಬ್ನಲ್ಲಿರುವ ಕುಟುಂಬ ಕಾಯುತ್ತಿದೆ ಈ ಸ್ಥಳದಲ್ಲಿ ನಮ್ಮ ಕುಟುಂಬದ 14 ಸದಸ್ಯರು ಇದ್ದಾರೆ 4 ಮಹಿಳೆಯರು 6 ಪುರುಷರು ಮತ್ತು 4 ಮಕ್ಕಳಿದ್ದಾರೆ ಅವಳನ್ನು ಡಂಪ್ ಮಾಡಿ ಮುಂದುವರಿಯುವ ಸಮಯ ಪ್ರದೇಶದ ಜನರು ಆಹಾರ ಮತ್ತು ಪಾನೀಯವನ್ನು ಒದಗಿಸಲು ವ್ಯವಸ್ಥೆ ಮಾಡಲಾಗಿದೆ ಸರ್ಕಾರ ನಮಗೆ ಹೋಗಲು ಅವಕಾಶ ನೀಡಬೇಕು ಅಪಾಸ್ಟ್ರಫಿ ದಿವನ್ ಚಂದ್ ಶಹರ್ಪುರ ಪಂಜಾಬ್